धर्म इगले स्ने गोलोदक नाड़ धर्म पक ನಿನ್ನ ನೀನು ಮೋಸಗಾರ ಅಂತ ನನಗೆ ಗೊತ್ತಿತ್ತು ಬೆನ್ನಿಂದ ಚೂರಿ ಹತ್ಯ ನಿನ್ನ ಜಾಲ ನಿನ್ನ ಮೋಸ ಎಲ್ಲಾನು ಗೊತ್ತು ನನಗೆ ಇವತ್ತು ನನ್ನ ಸ್ನೇಹಿತ ಅಲ್ಲ ಕಾಲಾಸುರ ನೀನ್ ಸಾಹಿತ್ಯ ನೀನು ಏನಿದೆ ಈ ಪೆಟ್ಗೆ ಯಾಕೆ ಅಲ್ಲಾಡ್ತಿದೆ ಇಲ್ಲಿ ನಮಗ್ ನಾವೇ ಅಲ್ಲಾಡಕ್ ಆಗ್ತಿಲ್ಲ ಅಲ್ಲೋಡಿದ್ರೆ ಪೆಟ್ಗೆ ಅದೇ ಸಾಧ್ಯ ಮಾಮ್ ಹೇಳಿದ್ರಲ್ಲ ಆ ಮಾಂತ್ರಿಕನ ಮೂರ್ ತುಂಡ ಕತ್ತರಿಸಿ ಎಲ್ಲೋ ಬಚ್ಚಿಟ್ಟಿದ್ದಾರೆ ಅಂತ ಅದೇ ಅದ್ರಲ್ಲಿ ಒಂದ್ ತುಂಡಿಲ್ಲ ತಾನೆ ಇಲ್ಲ ಇಲ್ಲ ಬಾಯ್ ಮುಚ್ಚು ತಲೆ ಕೆಟ್ಟಿದ್ಯಾ ಏನ್ ಮಾತಾಡ್ತಿದ್ಯಾ ಆ ತುಂಡಾಗಿರಕ್ ಸಾಧ್ಯ ಇಲ್ಲ ಆದ್ರೆ ಮಾಮ್ ಈ ಪೆಟ್ಗೆ ಯಾಕೆ ಅಲ್ಲಾಡ್ತಿದೆ ಅರೆ ಇದನ್ನೇ ಕಂಡು ಹಿಡಿಬೇಕಾಗಿರೋದು ಇವರಿಬ್ರನ್ನು ನಾನ್ ಹೊರಗಡೆ ಕರ್ಕೊಂಡ್ ಬರ್ತೀನಿ ಆಮೇಲೆ ಹೋಗಿ ನೋಡೋಣ ಪೆಟ್ಕೆಲ್ ಏನಿದೆ ಅಂತ ನೀನೊಂದ್ ಕೆಲ್ಸ ಮಾಡು ಅವ್ರಿಬ್ರು ಕೆಳಕ್ ಹೋಗ್ತಾರಲ್ಲ ಅವಾಗ ನೀನ್ ಅವ್ರಿಬ್ರನ್ನು ಅಲ್ಲೇ ತಡೆದ್ ನಿಲ್ಸು ಮೇಲ್ ಬರಕ್ ಬಿಡ್ಬೇಡ ಸರಿ ಹುಷಾರು ಮಾಮ್ ಅಕ್ಕ ಅಕ್ಕ ನೀವು ಹುಷಾರಾಗಿದ್ದೀರಾ ಅಲ್ವಾ ಹಾ ಹುಷಾರಾಗಿದ್ದೀನಿ ಈ ಮೀನಾಕ್ಷಿ ಆಂಟಿ ಪದೇ ಪದೇ ಆ ಪೆಟ್ಟಿಗೆನ ಯಾಕೆ ನೋಡ್ತಿದ್ದಾರೆ ಇವ್ರಿಗೆ ಅನುಮಾನ ಬಂದಿಲ್ಲ ತಾನೆ ಆಂಟಿ ನೀವ್ ಹೋಗಿ ಐ ಮೀನ್ ನಾನ್ ಇದೀನಲ್ಲ ಇವ್ರ ಜೊತೆ ನೀವೇನು ಟೆನ್ಷನ್ ತಗೋಬೇಡಿ ಹಾ ನನಗೆ ಗೊತ್ತು ಅನನ್ಯ ನೀನ್ ಇಲ್ಲಿದ್ಯಾ ಅಂತ ಆದ್ರೆ ಕೆಳಗೆ ಎಲ್ರೂ ಬಂದಿದ್ದಾರಲ್ಲ ಅದಕ್ಕೆ ಅಕ್ಕ ಅವ್ರ ಜೊತೆ ಮಾತಾಡ್ಬೇಕು ಅದನ್ ಹೇಳಕ್ಕೆ ಬಂದೆ ಹೋಗೋಣ ಅಕ್ಕ ಸರಿ ನೀನು ಬಾ ಪೆಟ್ಟಿಗೆಲಿ ಏನಿದೆ ಅಂತ ಕಂಡು ಹಿಡಿಲೇಬೇಕು ಏನಾದ್ರೂ ಐಡಿಯಾ ಮಾಡ್ಬೇಕು ಅಯ್ಯೋ ನನ್ ಚಪ್ಪಲಿ ಕಿತ್ತೋಯ್ತು ಈಗಷ್ಟೇ ತಗೊಂಡಿದ್ನಲ್ಲ ಈ ಚಪ್ಪಲಿ ಇವತ್ ನಂಗೆ ಕೆಲ್ಸಕ್ಕೆ ಬರುತ್ತೆ ಅಕ್ಕ ನೀವಿಬ್ರು ಹೋಗಿರಿ ನಾನು ಹೋಗಿ ಬೇರೆ ಚಪ್ಪಲಿ ಹಾಕೊಂಡು ಬರ್ತೀನಿ We'll be right back.
ಏನು ಅಂದ್ರೆ ನನ್ ಮಗ ರಾಜ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಗೊತ್ತಿಲ್ಲ ಅದಕ್ಕೆ. ರಾಜ್ನ ಯಾರು ಕರ್ಕೊಂಡು ಹೋಗಿದ್ದಾರೆ ಅಂತ, ರಾಜಿಂದ ಅವ್ರಿಗೆ ಏನ್ ಬೇಕಿತ್ತೋ ಗೊತ್ತಿಲ್ಲ, ಅವನ್ನ ಕರ್ಕೊಂಡು ಹೋಗಿದ್ದಾರೆ. ಇವರೆಲ್ಲ ಇವ್ರ ಮಾತಲ್ಲಿ ಮುಳುಗ್ ಹೋಗಿದ್ದಾರೆ. ಈಗ ನಾನು ನನ್ ಕೆಲಸ ಶುರು ಮಾಡ್ಕೋತೀನಿ, ನೋಡ್ತೀನಿ ಆ ಪೆಟ್ಟಿಗೆಯಲ್ಲಿ ಅಕ್ಕ ಅಂತ ಏನ್ ಬಚ್ಚಿಟ್ಟಿದ್ದಾರೆ ಅಂತ. ಅಯ್ಯೋ, ನನ್ ಫೋನ್ ರೂಮ್ನಲ್ಲೇ ಬಿಟ್ ಬಂದೆ ಅನ್ಸುತ್ತೆ. ಈ ಅನನ್ಯ ಮೇಲ್ ಹೋಗ್ತಿದ್ದಾಳೆ, ಇವಳ ಮಾಮ್ನ ನೋಡ್ಬಿಟ್ರೆ. ಇಲ್ಲ ಇಲ್ಲ, ಇವಳನ್ನ ತಡಿಬೇಕು. ಪ್ರಾಬ್ಲಮ್ ಏನು ಅಂದ್ರೆ, ಪೊಲೀಸ್ನವರು 24 ಗಂಟೆ ಮುಂಚೆ ಯಾವ ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಳ್ಳಲ್ಲ. ರಾಜ್ ಹತ್ರ ಅವ್ನ ಫೋನ್ ಕೂಡ ಇಲ್ಲ, ಮತ್ ನಮ್ಮನ್ನ ಬೇರೆ ನಂಬರ್ ಇಂದ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಅವ್ನು ಮಾಡಿಲ್ಲ. ಪ್ರಶ್ನೆ ಏನು ಅಂದ್ರೆ, ಈಗ ಅವ್ನು ಎಲ್ಲಿಗೆ ಹೋಗಿದ್ದಾನೆ ಮತ್ತೆ ಅವನನ್ನ ಯಾರು ಕರ್ಕೊಂಡು ಹೋಗಿದ್ದಾರೆ? ಅಂತದ್ದೇನಿದೆ ಈ ಪೆಟ್ಟಿಗೆಯಲ್ಲಿ? ಪದೇ ಪದೇ ಸೌಂಡ್ ಬರ್ತಿದ್ಯಲ್ಲ, ನಿಂತೋದು. ಇವಾಗ ನೋಡ್ತೀನಿ. ಶ್ರೀರಾಮ, ನನ್ ಜೊತೆಗಿರು, ಈ ಪೆಟ್ಟಿಗೆ ರಹಸ್ಯ ಹೇಳು. ಶ್ರೀರಾಮ, ಶ್ರೀರಾಮ, ಮಾಡ್ಕೊಡು ನನ್ ಕೆಲ್ಸನ. ಶ್ರೀರಾಮ, ಶ್ರೀರಾಮ, ಮಾಡು ನನ್ ಕೆಲ್ಸನ. ಅನನ್ಯ, ಎಲ್ರು ಇಷ್ಟೊಂದು ಟೆನ್ಷನ್ ಅಲ್ಲಿ ಇದಾರೆ, ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ಇಲ್ಲೇ ಇರು. ಆಕ್ಚುಲಿ ನನ್ ಫೋನ್ ಮೇಲಿದೆ, ಅದನ್ನ ತಗೊಳಕ್ ಹೋಗ್ತಿದ್ದೀನಿ. ಅಕಸ್ಮಾತ್ ಗೌರಿ ಅಕ್ಕನ್ ಫೋನ್ ಬಂದ್ರೆ ಸಮಸ್ಯೆ ಆಗೋದ್ ಬೇಡ. ನೋಡು, ನೀನ್ ಟೆನ್ಷನ್ ಆಗ್ಬೇಡ. ಒಂದ್ ವೇಳೆ ಗೌರಿ ಅದಕ್ಕೆ ಫೋನ್ ಮಾಡಿದ್ರು, ನಿನ್ ಫೋನ್ ಕನೆಕ್ಟ್ ಆಗ್ಲಿಲ್ಲ ಅಂದ್ರು, ನಮ್ಮಲ್ಲಿ ಒಬ್ರಿಗೆ ಫೋನ್ ಮಾಡ್ತಾರೆ. ನೀನ್ ಇಲ್ಲೇ ಇರು.
ಈಗ ಯಾರನ್ನ ಕೊಲ್ತೀಯ ಮಹಾಕಾಳಿ? ಯಾರು ಅಸಲಿ, ಅವನು ಇಲ್ಲ ನಾನು? ನೀನು ಮಹಾಕಾಳಿ ಆದ್ರೆ ನಾನು ಮೃತ್ಯು. ನಿನಗೆ ಇಷ್ಟು ರೂಪ ಇದೆ ಅಂದ್ರೆ ನನ್ನನ್ನು ನೋಡು, ಇಷ್ಟೊಂದು ರೂಪ ಯಾರನ್ನ ಕೊಲ್ತೀಯ? ಒಬ್ಬ ಕೈಗೆ ಸಿಕ್ಕಿದ್ದ ಅವನು ತಪ್ಪಿಸ್ಕೊಂಡ್ಬಿಟ್ಟ ಮಹಾಕಾಳಿ. ಏನಂದ್ರೆ ಕೈ ಸಿಕ್ಕಿ ಹೊರಟೋದ್ನ ಮೂರ್ಖ. ಇದು ನನ್ನ ತಪ್ಪಲ್ವೋ? ಇದು ನಿನ್ನ ಪಾಲಿನ ಪರೀಕ್ಷೆ. ನಾನು ನಿನ್ನ ಪರೀಕ್ಷೆ ಮಾಡ್ತಿದ್ದೆ. ನಿನ್ನ ಶಕ್ತಿಗಳ ಮಿತಿ ಎಲ್ಲಿವರೆಗೂ ಇದೆ ಅನ್ನೋದನ್ನ ನೋಡ್ಬೇಕಿತ್ತು. ನಿನ್ನ ದುಷ್ಟ ಶಕ್ತಿಯ ಮಿತಿ ಎಷ್ಟು? ಇಷ್ಟೇನಾ? ಇಷ್ಟೇನಾ ನಿನ್ನ ಶಕ್ತಿ? ಇಷ್ಟೇನಾ ನಿನಗಿರೋ ತಾಕತ್ತು? ಈಗ ಕೇಳು, ಯಾವಾಗೆಲ್ಲ ಮೃತ್ಯು ಬರುತ್ತೋ ಆ ಮೃತ್ಯುನೇ ಮುರಿಯೋಳು ಬರ್ತಾಳೆ, ಗಾಳಿ ಬರ್ತಾಳೆ. ಆಗ ಆ ಮೃತ್ಯು ಈ ರೂಪದಲ್ಲಿದ್ರು ಆ ರೂಪದಲ್ಲಿದ್ರು, ಮೃತ್ಯು ಎಷ್ಟೇ ರೂಪಗಳನ್ನ ಪಡೆದ್ರು, ಎಷ್ಟೇ ಬಲೆ ಬೀಸಿದ್ರು, ಈ ಕಾಳಿಗೆ ಅದು ಗೊತ್ತಾದಾಗ ಪ್ರತಿ ದುಷ್ಟ ಶಕ್ತಿಗಳು ಶಿಕ್ಷೆ ಕೊಟ್ಟೆ ಕೊಡ್ತಾಳೆ, ನಿನಗೂ ಕೊಡ್ತಾಳೆ. ನಾವು 5 ಜನ ಇದ್ದೀವಿ, ಯಾರಿಗೆ ಶಿಕ್ಷೆ ಕೊಡ್ತೀಯ ಮಹಾಕಾಳಿ? ಕಾಳಿ ನಾಲ್ಗೆ ಬಾಯಿ ಹೊರಗಿದೆ ಅಂದ್ರೆ ಕೋಪ ಹೊರಗ್ ಬರ್ತಿದೆ ಅಂತ. ಎದ್ರು ಯಾರೇ ಬಂದ್ರು ಕತ್ತರಿಸಾಕ್ತಾರೆ. ಈಗ ಇವಳನ್ನ ಯಾರು ತಡಿಯೋಕಾಗಲ್ಲ. ಒಬ್ಬರನ್ ಬಿಟ್ಟು ಸ್ವತಃ ಶಿವನ್ ಎದೆ ಮೇಲೆ ಕಾಲ್ ಇಡ್ತಿದ್ದ ಹಾಗೆ ಶಾಂತವಾಗಿ ಹೋಗ್ತಾಳೆ. ಇದೇ ಆ ಹಳೆ ಪುರಾತನ ಬಂಗಲೆ. ಸಚ್ ಎ ಬ್ಯೂಟಿಫುಲ್ ಆರ್ಟ್ ರೈಟ್? ಈಗಿನ ಕಾಲದಲ್ಲಿ ಇಂಥ ಬಂಗಲೆ ಎಲ್ಲಿ ಸಿಗುತ್ತೆ? ಐ ಮೀನ್ ನೋಡಿ ಇದನ್ನ, ಇದರ ಡಿಸೈನ್, ಇದರ ಆರ್ಟ್, ಅದ್ಭುತವಾದ ಪ್ಲಾನಿಂಗ್ ರೈಟ್? ಇದೇನಿದು ಶಬ್ದ? ಬಹುಶಃ ಯಾರೋ ಒಳಗಡೆಯಿಂದ ಕೂಗ್ತಾ ಇದ್ದಾರೆ ಅನ್ಸುತ್ತೆ. ಈ ಪಾಳ್ ಬಿದ್ದಿರೋ ಬಂಗ್ಲೆಯಲ್ಲಿ ಯಾರು ಕಿರ್ಚೋಕ್ ಸಾಧ್ಯ?
ಗೌರಿ ಯಾರಾದ್ರೂ ಇದ್ದೀರಾ? ನೀನ್ ಪೆಟ್ಗೆಲ್ ಹೆಂಗ್ ಬಂದಿ? ಅದೆ ಪ್ಲೀಸ್ ನನಗ್ ಸಹಾಯ ಮಾಡಿ, ನನ್ನ ಇಲ್ಲಿಂದ ಹೊರಗ್ ತೆಗೀರಿ ಪ್ಲೀಸ್ ಪ್ಲೀಸ್. ಆಚವ ಅದ್ ಹೀಗ್ ಒಳಗಡೆ ಬಂದ್ ಸಿಟ್ಟಿದ್ರು ನಿನ್ನ ಬಾ 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 ಬಾಬಾ. ಏನಾಯ್ತು ಗೊತ್ತಿಲ್ಲ, ಇದ್ಯಾವ್ದೋ ವಿಚಿತ್ರವಾಗಿರೋದು, ನನ್ ಕೈ ಕಟ್ಬಿಟ್ಟಿದ್ದಾರೆ. ಗೌರಿ ಏನ್ ಮಾಡ್ಬೇಕು ಅಂತಿದ್ದಾಳೋ ಗೊತ್ತಿಲ್ಲ. ಪ್ಲೀಸ್ ಇದನ್ ತೆಗೀರಿ ಆಂಟಿ ಪ್ಲೀಸ್. ಇದೇನ್ ವಿಚಿತ್ರವಾದದಲ್ಲ, ಇದು ಪವಿತ್ರವಾದ ದಾರ, ರಕ್ಷಕವಚ. ನೋಡು ನನ್ ಕೈಯಲ್ಲೂ ಇದೆಯಲ್ಲ ಆಂಟಿ. ನನ್ನ ಕೈಗೆ ಎರಡೆ ಕಟ್ಟಿದ್ದಾಳೆ ನೋಡಿ, ಇದು ತಾಯ್ತ ಅಲ್ಲ, ಏನೋ ಮಾಟ ಮಂತ್ರ ಮಾಡಿ ತಂದು ನನ್ ಕೈ ಕಟ್ಟಿದ್ದಾಳೆ. ಏನ್ ಮಾಡ್ಬೇಕು ಅಂತಿದ್ದಾಳೋ ಗೊತ್ತಿಲ್ಲ. ಪ್ಲೀಸ್ ಪ್ಲೀಸ್ ಇದನ್ ತೆಗೀರಿ ಆಂಟಿ, ತುಂಬಾ ನೋವಾಗ್ತಿದ್ಯಾ? ಎರಡ್ ತಾಯ್ತನು ತೆಗಿಸ್ಬಿಟ್ಟಿದ್ದೀನಿ ನಾನು, ಈಗ ಇವಳು ನನ್ನ ಮುಟ್ತಿರೋ ಹಾಗೆ ನೋಡ್ಕೋಬೇಕು ನಾನು. ಏನಾಯ್ತು ನೋಡಿ ನೋಡಿ, ಹೇಗ್ ಮಾರ್ಕ್ ಬಿದ್ದಿದೆ ನೋಡಿ. ಗೌರಿ ನಿಜವಾಗ್ಲೂ ಹುಚ್ಚಿ ಹುಚ್ಚಿ ಆಗ್ಬಿಟ್ಟಿದ್ದಾಳ ಅವಳು. ಆದ್ರೆ ಉಮಾ ಅಕ್ಕನು ಮತ್ತೆ ಅನನ್ಯ ನಿನ್ನ ನಿದ್ರಲ್ಲೇ ಬಂದ್ಸಿಟ್ಟಿದ್ರು. ಅವರಿಬ್ರಲ್ಲ ಗೌರಿನೇ ಕಟ್ ಹಾಕಿದ್ದು. ಗೌರಿನ ಕರುಣಾ, ಅವಳು ಅವಳು ನಿನ್ ತಂಗಿ ಅಲ್ವಾ? ಅವಳು ಯಾಕೆ ಹಾಗೆ ಮಾಡ್ತಾಳೆ ಹೇಳು ಆಂಟಿ. ಯಾರು ಅವಳಿಗೆ ಮಾಟ ಮಂತ್ರ ಮಾಡ್ಬಿಟ್ಟಿದ್ದಾರೆ? ಅವಳು ಅನ್ಕೊಂಡಿದ್ದಾಳೆ ಮಾಂತ್ರಿಕ ಇಲ್ಲೇ ಇದ್ದಾನೆ ಅಂತ. ಅದು ಅಲ್ದೆ ಅಪ್ಪ ಸತ್ತಿದ್ದು ಒಂದ್ ಆಕ್ಸಿಡೆಂಟ್ ಇಂದ, ಅದು ರಾಜೇ ಮಾಡಿದ್ದು ಅಂತ ಗೊತ್ತಾದ್ಮೇಲೆ ಅವಳು ಅವಳು ಹುಚ್ಚಿ ಆಗ್ಬಿಟ್ಟಿದ್ದಾಳೆ, ತುಂಬಾ ವಿಚಿತ್ರ ಆಗ್ಬಿಟ್ಟಿದ್ದಾಳೆ. ಅವಳು ಏನ್ ಮಾಡ್ತಾಳೋ ಅವಳಿಗೆ ಗೊತ್ತಾಗಲ್ಲ. ಅವಳು ಯಾಕೆ ನನ್ನ ಪೆಟ್ಗೆ ಬಂದ್ಸಿರ್ತಾಳೆ ಹೇಳು? ಅದ್ ನನ್ಗೂ ಅರ್ಥ ಆಗ್ತಿಲ್ಲ ಆಂಟಿ. ಅವಳು ಯಾಕೆ ನನ್ನ ಈ ಪೆಟ್ಗೆ ಒಳಗಡೆ ಕೂಡ ಹಾಕದ್ಲು ಅಂತ. ಅವಳು ನನ್ಗೆ ಏನ್ ಹೇಳಿದ್ಲು ಗೊತ್ತಾ ಆಂಟಿ? ಅದ್ ಏನು ಅಂದ್ರೆ, ನಾನ್ ಮಾಂತ್ರಿಕಾ ಅಂತ. ಮಾಂತ್ರಿಕ ನನ್ ರೂಪ ತಗೊಂಡು ಬಂದಿದ್ದಾನೆ ಅಂತೆ, ಮತ್ತೆ ಎಲ್ಲರನ್ನು ಸಾಯಿಸ್ತೀನಿ ಅಂತ ಹೇಳಿದಾನಂತೆ. ನೀವ್ ನಂಬ್ತೀರಾ ಆಂಟಿ? ನಾನು ಅವಳಿಗೆ ಹೇಳ್ದೆ ನಾನು ಮಾಂತ್ರಿಕ ಅಲ್ಲ ಅಂತ, ಆದ್ರೆ ಅವಳು ಅವಳು ಅರ್ಥನೆ ಮಾಡ್ಕೋತಿಲ್ಲ. ಆ ಮಾಂತ್ರಿಕನ್ ವಿಷಯ ಪ್ರೂವ್ ಮಾಡ್ಕೊಳಕ್ಕೆ ಮಾಟ ಮಂತ್ರ ಅದು ಇದು ಏನೇನೋ ಮಾಡ್ತಿದ್ದಾಳೆ. ಇಲ್ಲಿ ನೋಡಿ ಅವಳೇ ಅಲ್ವಾ ಮಾಡಿದ್ದು. ನೋಡಿ ನನಗೀಗ ಎಷ್ಟು ನೋವಾಗ್ತಿದೆ. ಕರುಣಾ, ಉಮಾ ಅಕ್ಕ ಮತ್ತೆ ಅನನ್ಯ ಗೌರಿ ಮಾತ್ಯ ಕೇಳ್ತಾರೆ, ಯಾಕಂದ್ರೆ ಅವ್ರಿಗೆ ನಂಬಿಕೆ ಬರೋ ಹಾಗೆ ಮಾಡಿದಾಳೆ ನಾನೇ ಮಾಂತ್ರಿಕಾ ಅಂತ. ಆಂಟಿ ಅವಳು ಆ ತಾಯ್ತನ ನನ್ನ ಕಟ್ಟಿದ್ರಲ್ವಾ, ಅದು ಮಾಟ ಮಂತ್ರ ಮಾಡಿಸ್ಕೊಂಡ್ ಬಂದಿದ್ದು, ಅದಕ್ಕೆ ನನಗ್ ನೋವಾಗಿದ್ದು. ನನಗ್ ನೋವಾಗ್ತಿದೆ ಅಂತ ಹೇಳಿದಾಗ ನೋಡು ನಿನ್ ಮಾಂತ್ರಿಕ ಅದಕ್ಕೆ ನೋವಾಗ್ತಿದೆ ಅಂತ ಹೇಳಿದ್ರು, ಅದಕ್ಕೆ ಎಲ್ರು ಅವಳ ಮಾತ್ ನಂಬಿದ್ರು. ನೀವ್ ಹೇಳಿ ಆಂಟಿ, ನೀವ್ ಎಷ್ಟು ಇಂಟೆಲಿಜೆಂಟ್, ನಾನು ಹೇಳೋ ಮಾತು ನಿಮ್ಗೆ ಅರ್ಥ ಆಗುತ್ತೆ. ನೀವ್ ಒಂದ್ ವಿಷಯ ಹೇಳಿ ಸಾಕು, ನಾನೇನಾದ್ರೂ ಮಾಂತ್ರಿಕ ಆಗಿದ್ದಿದ್ರೆ ನಿಮ್ಗೆ ಅನ್ಸುತ್ತ ಈ ಚಿಕ್ಕ ಪೆಟ್ಟಿಗೆ ಒಳಗಡೆ ಬಂದೇ ಆಗಿ ಹೊರಗ್ ಬರ್ದೆ ಅಲ್ಲೇ ಇರ್ತಿದ್ನ? ಮಾಂತ್ರಿಕ ಅಂದ್ರೆ ಪವರ್ಫುಲ್ ಅಲ್ವಾ? ನೀವೇ ಹೇಳಿ ಆಂಟಿ. ಒಂದ್ಸಲ ಯೋಚನೆ ಮಾಡಿ ಹೇಳಿ. ಈ ಗೌರಿ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದಾಳೆ. ಹೌದು ಆಂಟಿ, ಎಲ್ರಿಗೂ ಹೇಳಲೇಬೇಕು, ಇಲ್ಲಾಂದ್ರೆ ನಾಳೆ ನಮಗೂ ಹೀಗೆ ಮಾಡ್ತಾಳೆ ಅಲ್ವಾ? ಈಗ್ಲೇ ಹೇಳ್ತೀನಿ ಆಂಟಿ. ಅದು ಏನಂದ್ರೆ, ಅದು ಯಾರಿಗೂ ಹೇಳೋದ್ ಬೇಡ ಆಂಟಿ. ಯಾಕೆ? ನನ್ಗನ್ಸತ್ತೆ ಗೌರಿ ಒಂದ್ ದೊಡ್ಡ ಆಟ ಆಡ್ತಿದ್ದಾಳೆ ಅಂತ. ಆಟನ? ಎಂತ ಆಟ? ಅದ್ ನನ್ಗೂ ಅರ್ಥ ಆಗ್ತಿಲ್ಲ ಆಂಟಿ, ಅರ್ಥ ಮಾಡ್ಕೋಬೇಕು. ಮತ್ ನಾನು ಒಬ್ಳೆ ಏನು ಮಾಡಕ್ ಆಗಲ್ಲ ಅಲ್ವಾ ಆಂಟಿ? ಮತ್ ಗೊತ್ತಾ ನನ್ಗೆ ಹೇಗ್ ಅನ್ಸ್ತಿದೆ ಅಂದ್ರೆ, ಗೌರಿ ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಅವಳ ಜೀವ ಅಪಾಯದಲ್ಲಿ ತಂದ್ಕೋತಾಳೆ. ಈಗ ಅವಳ ಅಪಾಯದಲ್ಲಿ ಇರ್ಬೇಕು ಆಂಟಿ. ಆಂಟಿ ನಾನು ಅವಳ ಅಕ್ಕ, ಅವಳ ಸಹಾಯದನ್ನ ನೋಡಕ್ ಆಗಲ್ಲ. ನನ್ ಸಹಾಯ ಮಾಡ್ಲೇಬೇಕು, ಮತ್ತೆ ನಿಮ್ ಹೆಲ್ಪ್ ಇಲ್ದೆ ಇದನ್ ಮಾಡಕ್ ಸಾಧ್ಯ ಇಲ್ಲ. ಪ್ಲೀಸ್ ನನಗ್ ಸಹಾಯ ಮಾಡಿ, ನನ್ ತಂಗಿಗೋಸ್ಕರ ಪ್ಲೀಸ್. ನೀವ್ ಸಹಾಯ ಮಾಡ್ತಿರಲ್ವಾ ಆಂಟಿ, ಪ್ಲೀಸ್ ನನಗ್ ಸಹಾಯ ಮಾಡಿ. ಆದ್ರೆ ಏನ್ ಮಾಡ್ಬೇಕು? ಅದು ಗೌರಿ ಮೇಲೆ ಕಣ್ಣಿಡ್ಬೇಕು, ಮತ್ತೆ ಆ ಉಮಾಂಟಿ ಇದಾರಲ್ಲ ಮತ್ತೆ ಅನನ್ಯ, ಅವ್ರಿಗೆ ಗೊತ್ತಾಗ್ಬಾರ್ದು ನಾವ್ ಏನ್ ಮಾಡ್ಬೇಕು ಅಂತಿದ್ದೀವೋ, ಮತ್ತೆ ಏನ್ ಮಾಡ್ತೀವಿ ಅಂತ. ಸರಿ, ನೀನಿಲ್ಲೇ ಇರು, ಅವ್ರಿಗೆ ನಂಬಿಕೆ ಬರ್ಬೇಕು ನೀನ್ ಇದೇ ರೂಮಲ್ಲಿ ಇದ್ಯಾ ಅಂತ. ಥ್ಯಾಂಕ್ ಯು ಆಂಟಿ. ಈಗ ಬುದ್ಧಿ ಕಲಿಸ್ತೀನಿ ಗೌರಿಗೆ. ರಾಜ್ ನೀನ್ ಹುಷಾರಾಗಿದ್ಯ ತಾನೆ? ಧರ್ಮ ನಾನು ಹುಷಾರಾಗಿದ್ದೀನಿ, ಆದ್ರೆ ನಾನು ಇಲ್ಲಿ ಆಸ್ಪತ್ರೆಯಲ್ಲಿ ಏನ್ ಮಾಡ್ತಿದ್ದೀನಿ? ಅದು ಗೌರಿನಾ? ರಾಜ್ ಹುಷಾರು, ರಾಜ್
ಗೌರಿ ಇಲ್ಲಿ ಹಾಕಿದ್ದಾಳೆ. ಹಾ, ಈಗ ಅವ್ರು ಆರಾಮಾಗಿದ್ದಾರೆ. ಗೌರಿ, ಗೌರಿ, ರಾಜ್ ಏನಾಯ್ತು ನಿಂಗೆ? ಏನಾಯ್ತು ಧರ್ಮ? ಒಂದ್ ನಿಮಿಷ, ನೀನ್ ಯಾರು? ಇಲ್ಲೇನ್ ಮಾಡ್ತಿದ್ಯಾ? ಪೇಪರ್ಸ್ ಅನ್ ಕ್ಲಿಯರ್ ಮಾಡೋಕೆ ಇವನು ಯಾಕೆ ಕಳಿಸ್ತಿದ್ದೀರಾ? ಸಿ, ವೇಟ್ ಎ ಮಿನಿಟ್ ಅಂಡ್ ರಿಲ್ಯಾಕ್ಸ್. ನೋ ನೋ ನೋ, ಐ ಡೋಂಟ್ ವಾಂಟ್ ಟು ವೇಟ್ ಎ ಮಿನಿಟ್. ಧರ್ಮ, ನನಗೆ ಹೇಳ್ತೀರಾ ಗೌರಿ ಇಲ್ಲಿ ಹಾಕಿದ್ದಾಳೆ? ನಾನು ಒಂದ್ ನಿಮಿಷ ಸಮಾಧಾನ ಮಾಡ್ಕೋ, ಇದು ಆಸ್ಪತ್ರೆ. ಹಾ, ನಂಗೆ ಗೊತ್ತು ಇದು ಆಸ್ಪತ್ರೆ, ಆದ್ರೆ ನನ್ನ ಹೆಂಡತಿ ಅವಳು. ನೀನ್ ಯಾರು? ನನ್ನ ಹೆಸರು ಅಜಯ್ ಪ್ರತಾಪ್ ಅಂತ. ನನಗೆ ನೀವು ಮೂರು ಸುರಪುರದ ಬಂಗ್ಲೆಯಲ್ಲಿ ಸಿಕ್ಕಿದ್ರಿ, ವಿಚ್ ಇಸ್ ಸೋ ಡ್ರಾಮ್ಯಾಟಿಕ್. ನಾನು ಅಲ್ಲಿಗೆ ನನ್ನ ಕ್ಲೈಂಟ್ಸ್ ನ ಪ್ರಾಪರ್ಟಿ ತೋರಿಸ ಕರ್ಕೊಂಬಂದಿದೆ. ಇದ್ದಕ್ಕಿದ್ದ ಹಾಗೆ ಕೂಗಿನ ಶಬ್ದ ಕೇಳಿಸ್ತು. ನಾನು ಒಳಗೆ ಹೋಗಿ ನೋಡಿದ ತಕ್ಷಣ ಗೌರಿ ಎಚ್ಚರ ಇಲ್ಲದೆ ಬಿದ್ದಿದ್ಲು. ನಾನು ಅವಳಿಗೆ ಸಹಾಯ ಮಾಡಿದೆ. ಅಂಡ್ ಇನ್ಫ್ಯಾಕ್ಟ್ ನಾವು ಮೊದಲೇ ಭೇಟಿ ಮಾಡಿದೀವಿ. ಇವ್ರ ಕಾರ್ ಕೆಟ್ಟ ಹೋಗಿತ್ತು ಮಧ್ಯೆ ರಸ್ತೆಯಲ್ಲಿ, ಅಂಡ್ ಐ ವಾಸ್ ಹೆಲ್ಪಿಂಗ್ ಅವರ್ ಅಗೇನ್. ಸುರಪುರದ ಬಂಗ್ಲೆಯಲ್ಲಿ ನೀವು ನೀವಿಬ್ರು ಏನ್ ಮಾಡ್ತಿದ್ರಿ? ಧರ್ಮ ಹೇಳು. ರಾಜ್, ಗೌರಿ, ಗೌರಿ, ನೀನು ಹುಷಾರಾಗಿದ್ಯಲ್ವಾ? ಗೌರಿ, ನೀನು ಸೊರಪುರದ ಬಂಗ್ಲೆಯಲ್ಲಿ ಏನ್ ಮಾಡ್ತಾ ಇದ್ದೆ? ಹಾ, ನೀನು ಇಲ್ಲೇ ಹೇಗ್ ಬಂದೆ ನನಗೆ ಹೇಳು ಗೌರಿ. ನಾನು ಹೇಗೆ ಅಲ್ಲಿ ಹೋದೆ? ಇಲ್ಲ ರಾಜ್, ಇವತ್ತು ನಾನು ನಿನಗೆ ನಿಜ ಹೇಳಿದ್ರೆ ನೀನ್ ನನ್ನ ಮಾತನ್ನ ಮತ್ತೆ ನಂಬಲ್ಲ. ಗೌರಿ ಹೇಳು. ರಾಜ್, ಯಾರ್ ನಿನಗ್ ಬೇಲ್ ಕೊಡ್ಸಿದ್ರು ಅವ್ರ ನಿನ್ನ ಕಿಡ್ನಾಪ್ ಮಾಡಿದ್ರು. ಈ ವಿಷಯ ನನಗೂ ಧರ್ಮನ್ಗೂ ಗೊತ್ತಾಗಿದ್ದಕ್ಕೆ ನಾವು ನಿನ್ನ ಕಾಪಾಡೋಕೆ ನಿನ್ ಹಿಂದೆನೆ ಬಂದ್ವಿ. ನಾವಲ್ಲಗ್ ಬಂದಾಗ ನೀನು ಏಟಾಗಿ ಪ್ರಜ್ಞೆ ತಪ್ಪಿದ್ದೆ. ಧರ್ಮ ಅವ್ರ ಜೊತೆ ಹೋರಾಡ್ತಾ ಅವನಿಗೂ ಏಟಾಗಿ ಪ್ರಜ್ಞೆ ತಪ್ಪದ. ಅದಾದ್ಮೇಲೆ ನಾನಲ್ಲಿಗ್ ಬಂದಾಗ ಅಲ್ಲಿ ಯಾರು ಇರಲಿಲ್ಲ. ಡಾಕ್ಟರ್, ಗೌರಿ ಮನೆಗೆ ಹೋಗ್ಬೋದಾ? ಹಾ, ಅವ್ರಿಗೆ ಆರಾಮಾಗಿದ್ದಾರೆ, ನೀವು ಕರ್ಕೊಂಡು ಹೋಗ್ಬೋದು. ಅಜಯ್, ಥ್ಯಾಂಕ್ ಯು ಸೋ ಮಚ್, ನೀ ನನಗೆ ತುಂಬಾ ಹೆಲ್ಪ್ ಮಾಡಿದೆ. ದಟ್ಸ್ ಓಕೆ. ನೀವು ತಪ್ಪು ತಿಳಿಯಲ್ಲ ಅಂದ್ರೆ ನಿಮ್ಮನ್ನ ನಿಮ್ ಮನೆಗೆ ಡ್ರಾಪ್ ಮಾಡ್ಲ? ಬೇಡ, ನಾನು ಹೇಳಿದ್ದೇನು ಅಂದ್ರೆ ಮನೇಲಿ ಎಲ್ರಿಗೂ ಹೇಳಿದೀನಿ, ಗಾಡಿ ಕಳಿಸ್ತಾ ಇದಾರೆ. ಥ್ಯಾಂಕ್ ಯು. ಇಟ್ಸ್ ಓಕೆ, ಐಲ್ ಟೇಕ್ ಅ ಲೀವ್. ಯಾ ರಾಜ್, ಮನೆಗೆ ಹೋಗೋಣ, ಎಲ್ರು ಕಾಯ್ತಾ ಇರ್ತಾರೆ. ಹುಷಾರು. ಅಪರಾಧಿ ಅನ್ನೋದನ್ನ ನಾನು ಮರ್ತೆ ಬಿಟ್ಟಿದ್ದೆ. ಮತ್ತೆ ಮತ್ತೆ ಸಾಯ್ತಾರೆ. ವಿಶಾಖ, ಸತ್ವದವಳನ್ನ ಯಾಕೆ ಕೊಲ್ತಿದ್ಯ? ಅವಳು ನನ್ನ ಅವಳೆ, ಬಿಡು ಅವಳನ್ನ. ನಿನ್ನವಳ ನಾನಲ್ಲಿ ಒದ್ದಾಡಿ ಒದ್ದಾಡಿ ಸಾಯ್ತಿದ್ದೆ, ಮತ್ತೆ ನೀನಿಲ್ಲಿ ಮಜಾ ತಗೋತಿದ್ಯಾ? ಈ ಹೊಸ ಲೈಲ ಕುಣಿತಿದ್ರೆ ನೋಡ್ತಾ ಕೂತಿದ್ಯಾ? ನನ್ ಸಾಯಿಲಿ ಅಂತ ಸುಮ್ನಿರು. ನನ್ನ ಅವಳು ಅಂತ ಗೌರಿ ಒಬ್ಳೆ? ಗೌರಿ ಗೌರಿ ಅಂತ ಮಾತ್ರ ಹೇಳ್ಬೇಡ, ನಿನ್ ಗೌರಿ ಇದ್ದಾಳಲ್ಲ, ಅವಳೇ ಈ ಎಲ್ಲ ಆಟನ ಹಾಳು ಮಾಡಿದ್ದು. ಸುಮ್ನಿರು, ಎಲ್ಲ ಗೊತ್ತಿದೆ ನನ್ಗೆ. ನೀನ್ ಮುಂದೆ ಏನ್ ಹೇಳ್ತೀಯ ಇದೆ ತಾನೆ? ಗೌರಿಗೆ ಎಲ್ಲ ವಿಷಯ ಗೊತ್ತಿತ್ತು, ಮತ್ತೆ ನಮ್ ಮುಂದೆ ಏನು ಗೊತ್ತಿದ್ರು ಹಾಗೆ ನಾಟಕ ಮಾಡ್ತಿದ್ರು ಅಂತ. ಏನು, ನಿನಗೆಲ್ಲ ಗೊತ್ತಿದ್ಯಾ? ನಿನಗೆ ಎಷ್ಟು ಗೊತ್ತಿದ್ಯೋ ಅದಕ್ಕಿಂತ ಸಾವಿರ ಪಟ್ಟು ಜಾಸ್ತಿ. ಮರ್ತು ಬಿಟ್ಟಿಯಾ ನೀನು ಕರುಣ? ನಾನೊಬ್ಬ ಮಾಂತ್ರಿಕ, ಯಾವಾಗ್ಲೂ ಒಬ್ಬ ಮಾಂತ್ರಿಕ, ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದಿರ್ತಾನೆ.
ಗೊತ್ತಿಲ್ದಿರೋದು ನಿನಗೆ. ಈಗ ನಾನು ಆಡಿರೋ ಆಟದಿಂದ ಅವರೆಲ್ಲರ ಆಟ ಉಲ್ಟಾ ಪಲ್ಟಾ ಆಗುತ್ತೆ. ಆ ಗೌರಿ ನನ್ನ ಮುಂದೆ ಮಂಡಿ ಹುರ್ಕೊಂಡು ಬರ್ತಾಳೆ, ನನ್ನ ಹತ್ರ ಕರುಣೆಯ ಭಿಕ್ಷೆ ಕೇಳ್ತಾಳೆ, ತನ್ನನ್ನು ತಾನು ನನಗೆ ಒಪ್ಪಿಸ್ತಾಳೆ. ನೀನ್ ತಮಾಷೆ ನೋಡ್ತಿರು ಕರುಣ, ನೀನು ತಮಾಷೆ ನೋಡ್ತಿರು. ಇದನ್ನ ತಗೊಳ್ಳಿ, ರಿಪೋರ್ಟ್ಸ್ ಮನೆಯಿಂದ ಯಾರಾದ್ರೂ ಬಂದು ತಗೋತಾರೆ. ಅರೆ ಧರ್ಮ, ಹೇಗಿದ್ಯಾ ನೀನು, ಆರಾಮಲ್ವಾ? ನನ್ ಬಿಲ್ ಕಟ್ಟಿದ್ದಕ್ಕೆ ಥ್ಯಾಂಕ್ಸ್ ಕಣು, ನಾನು ಆದಷ್ಟು ಬೇಗ ದುಡ್ಡನ್ನು ಕೊಟ್ಬಿಡ್ತೀನಿ. ಇಂಟ್ರೆಸ್ಟ್ ಜೊತೆ ಕೊಡ್ಬೇಕು. ಧರ್ಮ, ಏನೇನೋ ಮಾತಾಡ್ತಿದ್ಯಾ, ಫ್ರೆಂಡ್ ಅಂತ ಕರಿತೀಯ ನನ್ನ? ಅಷ್ಟೇ ಅಲ್ದೆ ಈ ಸ್ಥಿತಿ ನನ್ನಿಂದನೇ ಆಗಿದ್ದಲ್ವಾ, ನನ್ನೇ ಬಚಾವ್ ಮಾಡಕ್ ಬಂದಿದ್ದೀನು. ನಾನು ಹೊರಡ್ತೇನೆ. ಧರ್ಮ, ನೀನ್ ನಮ್ಗೋಸ್ಕರ ಕರ್ಸಿರೋ ಗಾಡಿ ಕೆಳಗೆ ಬಂದಿರ್ಬೇಕು, ನಾವ್ ನಿನ್ನ ಬಿಡ್ತೀವಿ. ಇಲ್ಲ ಪರವಾಗಿಲ್ಲ, ನಾನು ಹೊರಡ್ತೇನೆ. ಈಗಾಗಲೇ ನನ್ನಿಂದ ತುಂಬಾ ತಪ್ಪುಗಳಾಗಿದೆ, ಇನ್ನು ತಪ್ಪುಗಳಾಗೋದು ನನಗೆ ಇಷ್ಟ ಇಲ್ಲ. ಅದು ಅಲ್ಲದೆ ಅವತ್ತು ವಿಕಾಸ್ ಜೊತೆ ಹಾಗೆಲ್ಲ ನಡ್ಕೊಂಡೆ, ಅದು ನನಗೆ ಯಾಕೋ ಇಷ್ಟ ಆಗ್ತಿಲ್ಲ. ಸಾಧ್ಯ ಆದ್ರೆ ನನ್ನ ಕ್ಷಮಿಸ್ಬಿಡು. ಧರ್ಮ, ಏನ್ ಮಾತಾಡ್ತಿದ್ಯಾ ನೀನು? ಇಲ್ಬಾ ಇಲ್ಲಿ, ಇಂಥ ಮಾತೆಲ್ಲ ಆಡ್ಬೇಡ, ಕೆಲವು ಸರಿ ಆಗ್ಬಿಡುತ್ತೆ. ಅದು ಅಲ್ಲದೆ ನನ್ನ ಮನೆ ನಿನ್ನ ಮನೆ ಇದ್ದಂಗೆ, ನನ್ನ ಮನೆಯವರು ನಿನ್ನ ಮನೆಯವರು ತರ, ಕೆಲವು ಸರಿ ಮನಸ್ತಪ್ಪ ಆಗ್ಬಿಡುತ್ತೆ, ಅದೆಲ್ಲ ತಲೆಯಲ್ಲಿ ಇಟ್ಕೋಬೇಡ. ಹಾ ಧರ್ಮ, ತಪ್ಪು ಮನುಷ್ಯರಿಂದಾನೇ ಆಗೋದು, ಮತ್ತೆ ಇವರಿಗಂತೂ ಜಾಸ್ತಿನೇ ಆಗುತ್ತೆ. ಹುಚ್ಚ ಇವನು. ನಾನು ಹೊರಡ್ತೀನಿ. ಮತ್ತೆ ಧರ್ಮ, ಒಂದು ವಿಷಯ ಅರ್ಥ ಆಗ್ತಿಲ್ಲ. ಅಂಜಲಿ ಜೊತೆ ನಡೆದಿದ್ದು ವಿಕಾಸ್ ಮಾಡಿಲ್ಲ ಅಂತ ಹೇಗ್ ಗೊತ್ತಾಯ್ತು? ಅದರಲ್ಲಿ ನಮ್ಮ ಫ್ಯಾಮಿಲಿ ತಪ್ಪಿಲ್ಲ ಅಂತ. ಈಗಷ್ಟೇ ನೀನ್ ಹೇಳ್ದಿಯಲ್ಲ, ಹೇಳು. ಅದು ನಾನೇ ಧರ್ಮನಿಗೆ ಅರ್ಥ ಮಾಡಿಸ್ದೆ, ಅವನಿಗೆ ತಿಳಿಸಿ ಹೇಳ್ದೆ, ಅದಕ್ಕೆ ಅವನ್ ಒಪ್ಕೊಂಡ. ಆದ್ರೆ ನೀನ್ ಅವತ್ತು ತಿಳಿಸೋಳೋ ಪ್ರಯತ್ನ ಮಾಡಿದ್ದೆ, ಅಂಜಲಿಗೆ ಏನಾಯ್ತು ಅಂತ ವಿಕ್ರಮ್ ಚಿಕ್ಕಪ್ಪ ನನ್ಗೆಲ್ಲ ಹೇಳಿದ್ರು, ಆಗ ಆಗ್ಯಾಕೆ ಒಪ್ಕೊಳ್ಳಿಲ್ಲ? ರಾಜ್, ಅವತ್ತು ನಾನು ತುಂಬಾ ಕೋಪದಲ್ಲಿದ್ದರಿಂದ ಗೌರಿ ಹೇಳಿದ್ದ ನಾನು ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ಆದ್ರೆ ಅವತ್ತಿನ ದಿನ ಆದ್ಮೇಲೆ ಗೌರಿ ನನಗೆಲ್ಲ ಹೇಳಿದ್ಲು, ಆಗ ನನಗೆ ಅರ್ಥ ಆಯ್ತು. ಕಾರ್ ಬಂದಿರ್ಬೋದು, ಈಗ ಹೋಗೋಣ ಬಾ. ಮನೇಲಿ ಎಲ್ಲರೂ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ನಡಿ ಬನ್ನಿ, ಹೋಗೋಣ. ರಾಜ್, ರಾಜ್, ನನ್ ಕಂದ, ಹೇಗಿದ್ಯಾ ನೀನು? ಅವನು ಹುಷಾರಾಗಿದ್ದಾನೆ, ನಾನು ಫೋನ್ ಮಾಡಿ ಹೇಳಿದ್ನಲ್ವಾ. ಇನ್ ಮುಂದೆ ನೀನು ನನ್ನ ಕಣ್ಣೆದುರಿಗೆ ಇರ್ಬೇಕು, ಎಲ್ಲಿಗೂ ಹೋಗ್ಬಾರ್ದು. ಡನ್. ಗೌರಿ, ನಿಮ್ ಫೋನ್ ನನ್ನ ಗಾಡಿಯಲ್ಲೇ ಬಿದ್ದಿತ್ತು. ಥ್ಯಾಂಕ್ಸ್. ಮೆನ್ಷನ್ ನಾಟ್. ಅಜಯ್ ಪ್ರತಾಪ್ ಅವರ ಅಮ್ಮ, ನಿಂಗೆ ಇವ್ರು ಗೊತ್ತಾ? ನಿಮಗ್ ನನ್ ಬಗ್ಗೆ ಹೇಗ್ ಗೊತ್ತು? ಅಜಯ್, ನಿನ್ ಮಾವಂಗೆ ನಾವೆಲ್ರು ಗೊತ್ತು, ಮತ್ ನಮ್ಗೆ ನಿನ್ ಮಾವ ಗೊತ್ತು. ನಿಮ್ ಮಾವನೇ ನಿನ್ ಮದುವೆ ಬಗ್ಗೆ ಮಾತಾಡ್ತಿದ್ರು, ನಮ್ ಮಗಳು ಅದಿತಿ ಜೊತೆ. ಓ ಎಸ್, ಎಸ್ ಐ ರಿಮೆಂಬರ್. ಅವ್ರು ನನಗೆ ಹೇಳಿದ್ರು, ನನ್ ಫೋಟೋಸ್ ನಿಮಗ್ ಕಳ್ಸಿದ್ರು. ರೈಟ್ ರೈಟ್. ನಾನ್ ಅವ್ರಿಗೆ ಹೇಳಿದ್ದೆ, ಒಂದ್ಸಲ ನಿಮ್ ಕಡೆಯಿಂದ ಉತ್ತರ ಬಂದ್ಮೇಲೆ ನಾನ್ ಮಾತಾಡ್ತೀನಿ ಅಂತ. ಐ ಮೀನ್, ಫೋಟೋಸ್ ಅಲ್ಲಿ ಏನಿರುತ್ತೆ, ಸರಿಯಾದ ಪರಿಚಯ ಆಗೋದು ಭೇಟಿ ಮಾಡಿದಾಗ ಅಲ್ವಾ? ಅದಿತಿ, ಅದಿತಿ ಬೇಗ ಬಾ ಕೆಳಗಡೆ. ಮಗಳೇ, ಇವ್ರು ಯಾರು ಗೊತ್ತಾ? ಇವ್ರ ಹೆಸರು ಅಜಯ್, ಅಜಯ್ ಪ್ರತಾಪ್ ಅವರು. ಅಜಯ್, ಇವಳು ನನ್ನ ಮಗಳು ಅದಿತಿ. ಹಾಯ್. ಜನ ಸರಿಯಾಗಿ ಹೇಳ್ತಾರೆ, ಅದೃಷ್ಟ ಬರ್ಬೇಕು ಅಂದ್ರೆ ತನ್ನ ದಾರಿನ ಅದೇ ಹುಡುಕೊಳ್ಳುತ್ತಂತೆ. ಐ ಮೀನ್, ಅವತ್ ನೀವ್ ನನಗೆ ಸಹಾಯ ಮಾಡಿದ್ರಿ, ಇವತ್ತು ನಮ್ ಫ್ಯಾಮಿಲಿಗೆ. ರಾಜ್, ನೈಸ್ ಟು ಮೀಟ್ ಯು, ಗುಡ್ ಟು ಸೀ ಯು ಆಸ್ ವೆಲ್. ಮಾಮ್, ನಾನು ಅರೇಂಜ್ ಮ್ಯಾರೇಜ್ಗೆ ರೆಡಿ ಇದ್ದೀನಿ, ಆದ್ರೆ ಆಲ್ ಆಫ್ ಸಡನ್ ಹೀಗೊಂದು ಹುಡುಗನ್ನ ಕರೆಸೋದು, ಐ ಡೋಂಟ್ ಲೈಕ್. ಅದಿತಿ, ನಾವ್ ಅವ್ರನ್ನ ಕರ್ದಿಲ್ಲ, ಕೋಇನ್ಸಿಡೆಂಟ್ ಅಲ್ಲಿ ಆಗೋಗಿದೆ. ನೀವಾದ್ರೂ ಹೇಳ್ಬೇಕಲ್ಲ ಬಿಡು, ಆಮೇಲೆ ಮಾತಾಡೋಣ. ಇಲ್ಲ ಇಲ್ಲ, ಅವರು ನಮ್ ಫ್ಯಾಮಿಲಿ ಮೆಂಬರ್ ಗೆ ಸಿಕ್ಕಿದ್ದಾರೆ. ನಾನು ಹೊರಡ್ತೀನಿ. ನಮ್ ಹುಡುಗಿನೂ ಭೇಟಿ ಮಾಡಿದ್ರು. ಅಜಯ್, ಒಂದ್ ನಿಮಿಷ, ಎಲ್ಲಿಗೆ ಹೋಗ್ತಾ ಇದ್ದೀಯ ನೀನು? ಹೋಟೆಲ್ಗೆ. ಕೇಳಿದ್ರ, ಇಲ್ಲಿ ಇಷ್ಟು ದೊಡ್ಡ ಮನೆ ಇದೆ, ಇವರು ಹೋಟೆಲ್ಗೆ ಹೋಗ್ತಾರಂತೆ. ಕೊಡ್ತೀನಿ, ನೀವೇ ಮಾತಾಡಿ. ಮಾವನ? ಹೌದು. ಹೇಳಿ ಮಾವ.
ಆದ್ರೆ ಮಾವ ಅದು ಬುಕ್ಕಿಂಗ್ ಎಲ್ಲ ಆಗೋಗಿತ್ತು. ಆಯ್ತು, ನಾನು ಹೇಳ್ತೀನಿ ಅಂತ, ತೊಂದರೆ ಏನೂ ಇಲ್ಲ. ಸರಿ ಮಾವ, ಆಯ್ತು. ಸರಿ ಹೊರಡಿ, ಎಲ್ರೂ ಬೇಗ ಫ್ರೆಶ್ ಆಗಿ ನಾನು ಊಟ ಬಡಿಸ್ತೀನಿ. ನೀನು ಬಾ ಅಜಯ್. ಗೌರಿ, ನನ್ನ ಮೇಲೆ ನಿನಗೆ ತುಂಬಾ ಸಿಟ್ಟಿದೆ ಅಲ್ವಾ? ಎಲ್ಲ ನನ್ನಿಂದಾನೇ ಆಗಿದ್ದು, ಇದೆಲ್ಲಾನು ನನ್ನಿಂದಾನೇ ಆಗಿರೋದು. ಸಾರಿ ಹೇಳಕ್ಕೂ ಲಾಯ್ಕಿಲ್ಲ ನಾನು, ಬಟ್ ಥ್ಯಾಂಕ್ಸ್. ನನ್ನ ಜೀವ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್. ನಮ್ಮ ಮಧ್ಯೆ ಇಷ್ಟೆಲ್ಲ ನಡೀತಿದೆ, ಆದರೂ ಅದಾದ್ಮೇಲೂ ನೀ ನನ್ನ ಪ್ರಾಣ ಕಾಪಾಡ್ದೆ. ನಾನು ನಿನ್ನ ತಂದೆ ಪ್ರಾಣ, ಮತ್ತೆ ನೀ ನನ್ನ ಪ್ರಾಣ. ರಾಜ್, ಆತರ ಎಲ್ಲ ಏನು ಗೊತ್ತಿದೆ? ಎಲ್ಲ ಅರ್ಥ ಆಗಿದೆ ನಂಗೆ. ತುಂಬಾ ದೊಡ್ಡ ವಿಷಯ ನಡೆದಿದೆ, ಸಾವಾಗಿದೆ. ಗೌರಿ, ನಂಗೆ ಗೊತ್ತು ನೀನು ನೀನ್ ಬೇಕು ಅಂದ್ರು ನನ್ನ ಜೀವನ ಪೂರ್ತಿ ಕ್ಷಮಿಸಕ್ಕಾಗಲ್ಲ. ಅಂಡ್ ಐ ಜಸ್ಟ್ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ನನ್ನ ಕೈಯಲ್ಲಿ ಆಗಿದ್ದಿದ್ರೆ ನಿನ್ನ ಎಲ್ಲ ನೋವನ್ನು ನಾನ್ ತಗೊಂಡ್ಬಿಡ್ತಿದ್ದೆ, ಆದ್ರೆ ವಿಚ್ ಇಸ್ ನಾಟ್ ಪಾಸಿಬಲ್. ನಾನು ನನ್ನ ನೋವೆಲ್ಲ ನಿನ್ ಮೇಲೆ ಹೇರಕ್ ಇಷ್ಟ ಇಲ್ಲ ಗೌರಿ. ಬಲವಂತವಾಗಿ ನಿನ್ ಜೀವನದಲ್ಲಿ ಬರಕ್ ಇಷ್ಟ ಇಲ್ಲ ನನಗೆ. ಬಿಸಿಲು ಕುದುರೆಯೊಂದು ಎದೆಯಿಂದ ಓಡಿದಂತೆ ಅವಳ ನೆನಪಿನಿಂದ ನದಿಯೊಂದು ಮೂಡಿದಂತೆ ಕಣ್ಣು ಕಂಬನಿಯ ಮುಚ್ಚಿಡಲು ಹೆದರುವುದು. ಈ ಬಾಗ್ಲೇ ನನಗೆ ಇನ್ ಮುಂದೆ ಗೋಡೆ ತರ. ಇದನ್ನ ಒಡೆಯಕ್ಕೆ ನೀನ್ ನನಗೆ ಪರ್ಮಿಷನ್ ಕೊಟ್ಟಿಲ್ಲ, ಆದ್ರೆ ನಿನಗಿದು ಬಾಗ್ಲಷ್ಟೇ. ನಿನಗೆ ಯಾವಾಗ ನನ್ ಕ್ಷಮೆಗೆ ಲಾಯಕ್ಕಿದ್ದೀನಿ ಅನ್ಸುತ್ತೋ, ಯಾವಾಗ ನೀನ್ ನನಗೆ ಕ್ಷಮಿಸ್ತೀಯೋ, ಇದನ್ ತೆಗ್ದ್ಬಿಟ್ಟು ನನ್ನ ಹತ್ರ ಬಾ, ನಾನು ಕಾಯ್ತಿರ್ತೀನಿ. ನನ್ನ ನೆರಳಿಗೂ ದಾರಿ ಮರೆಯುತ್ತಿದೆ ಕುರುಡು ಕನಸಿಗೆ. ರಾಜ್, ನನ್ ಮನ್ಸು ಹೇಳ್ತಿದೆ ಈಗ್ಲೇ ನಾನ್ ನಿನ್ನ ಹತ್ರ ನಿಂದೇನು ತಪ್ಪಿಲ್ಲ ಅಂತ ಹೇಳ್ಬೇಕು ಅಂತ. ನೀನ್ ನನ್ ತಂದೆನ ಕೊಂದಿಲ್ಲ, ನಿಜವಾದ ಕೊಲೆಗಾರ ಆ ಮಾಂತ್ರಿಕ. ಅದನ್ನ ಹೇಳಿದ್ರು ಏನಾಗುತ್ತೆ? ಈ ಗೋಡೆ ಅಂತೂ ಮುರಿಯೋದಿಲ್ಲ, ಯಾಕಂದ್ರೆ ಆ ಮಾಂತ್ರಿಕನ ವಿಷಯನ ನೀನ್ ನಂಬೋದಿಲ್ಲ. ಅದಕ್ಕೆ ಎಲ್ಲಿವರೆಗೂ ನಾನು ಆ ಮಾಂತ್ರಿಕನ ಅಂತ್ಯ ಮಾಡಲ್ವೋ, ನಮ್ಮಿಬ್ಬರ ನಡುವೆ ಈ ಗೋಡೆ ಇದ್ದೇ ಇರುತ್ತೆ. ನಾನೇ ಬಿಟ್ಟ ದೋಣಿ ನಿನ್ನೆಯ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಅವಳು ತುಂಬಾ ಮೌನಿ ಮೊದಲಿನಿಂದ ಮೋಹಿಸುವೆನು ಮರಳಿ ಬಂದರೆ ಅವಳು ನನಗೂ ಗೊತ್ತು ಅವಳು ಬರಳು ನನ್ನ ಸ್ವಪ್ನದಲ್ಲಿ. ಕರುಣಾಕ, ನಾನು ಇವಳನ್ನ ಬಂದ್ಸಿಟ್ಟಿದ್ನಲ್ಲ, ಹೊರಗೆ ಹೇಗ್ ಬಂದ್ಲು? ಬಾ ಅಜಯ್, ಇದೇ ನೋಡು ನಿನ್ನ ರೂಮ್. ಐ ಮಸ್ಟ್ ಸೇ ಆಂಟಿ, ನಿಮ್ ಮನೆ ತುಂಬಾ ಬ್ಯೂಟಿಫುಲ್ ಆಗಿದೆ. ನಿಮ್ಮನೆ ಅಲ್ಲ, ನಮ್ಮನೆ. ಸರಿ, ಒಂದ್ ವೇಳೆ ಏನಾದ್ರೂ ಬೇಕು ಅಂತಂದ್ರೆ ನಾಚಿಕೆ ಪಟ್ಕೊಳ್ದೆ ಕೇಳು, ಸರಿನಾ? ಸರಿ. ಸರಿ, ಈಗ ನಾನು ಹೊರಡ್ತೀನಿ, ಒಬ್ರಿಗೊಬ್ರು ಮಾತಾಡ್ಕೊಂಡು ಪರಿಚಯ ಮಾಡ್ಕೊಳ್ಳಿ. ಈಗಷ್ಟೇ ಇಲ್ಲೇ ಇದ್ಲು, ಎಲ್ಲ ಹೋದ್ಲು?
ಅಯ್ಯೋ, ಇತ್ತೀಚೆಗೆ ನೀನು ಬೇಗ ಹೆದರ್ ಬಿಡ್ತೀಯಾ ನೋಡು. ನೀನು ಆ ಪೆಟ್ಟಿಗೆಯೊಳಗೆ ನನ್ನ ಬನ್ಸಿಟ್ಟಿದ್ದೆ, ಕಟ್ ಹಾಕಿದ್ದೆ, ಆದ್ರೆ ಹೊರಗಿರೋರು ನನ್ನ ಹೊರಗ್ ಕರ್ಕೊಂಡ್ ಬಂದ್ರು. ಹೊರಗ್ ಬಂದಿದ್ಯಾ ಅಂದ್ಮೇಲೆ ನೀನ್ ಗೆದ್ದಿದ್ಯಾ ಅಂತ ಅನ್ಕೋಬೇಡ. ಇಲ್ಲ ಅಕ್ಕ, ಪ್ರತಿ ಹೆಜ್ಜೆಲು ಪ್ರತಿ ಸ್ಥಿತಿಲೂ ಈ ಗೌರಿ ನಿನ್ನ ಎದುರಿಗೆ ನಿಂತಿರ್ತಾಳೆ. ಆ ತಾಯಿ ಗೌರಿ ಮೇಲಾಣೆ. ನಿನ್ನ ನಿನ್ನ ಅಂತ್ಯದವರೆಗೂ ಕರ್ಕೊಂಡು ಹೋಗ್ತೀನಿ. ನಾನ್ ಎಲ್ಲಿಗೆ ಹೋಗ್ಬೇಕು? ನಾನ್ ಆಲ್ರೆಡಿ ಅಲ್ಲಿಗೆ ಹೋಗಿದ್ದೀನಿ. ಐ ಮೀನ್, ನಿನ್ನ ಪೆಟ್ಟಿಗೆಯೊಳಗೆ ಬನ್ಸಿದ್ದೆ ಅಲ್ವಾ, ನಾನ್ ಹೋಗ್ ಬಂದೆ. ಗೌರಿ, ನಾನಿನ್ನ ತುಂಬಾ ತುಂಬಾ ಪ್ರೀತಿಸ್ತೀನಿ, ಮತ್ತೆ ನೀನ್ ನನ್ನ ಕ್ಲೋಸ್ ಸಿಸ್ಟರ್ ಅಲ್ವಾ, ಸೊ ಐ ವಿಲ್ ಫರ್ಗಿವ್ ಯು. ನನಗೆ ಗೊತ್ತು ನೀನ್ ನಾರ್ಮಲ್ ಅಲ್ಲ ಅಂತ. ನಿನ್ಗೆ ನಾಲ್ಕ ದಿಕ್ಕಿಂದ ನಾಲ್ಕ ಕಡೆಯಿಂದ ತುಂಬಾ ಟಾರ್ಚರ್ ಬರ್ತಾನೆ ಇದೆ ಅಲ್ವಾ ಗೌರಿ? ಹೌದಕ್ಕ, ಇದೆಲ್ಲ ಏನ್ ನಡೀತಿದ್ಯಲ್ಲ ಅದನ್ನೆಲ್ಲ ನೀನೇ ಮಾಡ್ತಿರೋದು. ನಾನೇನ್ ಮಾಡ್ದೆ? ನಾನ್ ನಿನ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಇದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ. ನೀನೇನಾದ್ರೂ ನನ್ ಮಾತು ಕೇಳಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ ಗೌರಿ. ನೋಡು, ಇನ್ನೂ ಸಮಯ ಇದೆ, ಅರ್ಥ ಮಾಡ್ಕೋ ಗೌರಿ. ನಿನಗೆ ಗೊತ್ತಾಗಲ್ಲ ನಿನ್ ಜೊತೆ ಏನಾಯ್ತೋ ಏನಾಗಿದ್ಯೋ ಮತ್ತೆ ಮುಂದೆ ಏನೇನ್ ಆಗೋತೋ ಅಂತ. ಈಗ ಏನ್ ನಡೆಯುತ್ತೋ ಅದು ನಿನಗೆ ಆಗತ್ತೆ, ಯಾಕಂದ್ರೆ ನನ್ನ ಪರಿವಾರದ ಜೊತೆಗೆ ನಾನೇ ನಿಂತಿರೋದು. ನಿನ್ ಪರಿವಾರ ಅಂದ್ರೆ ನಂದು ಕೂಡ. ನಿನಗೆಷ್ಟು ಹಾಕಿದ್ಯೋ ನನ್ಗೂ ಅಷ್ಟೇ ಹಾಕಿದೆ. ಅದಕ್ಕೆ ನಾನು ಪೆಟ್ಟಿಗೆಯಿಂದ ಹೊರಗ್ ಬಂದೆ ನೋಡು. ಹಾಗೆ ಒಂದಿನ ನಮ್ಮೆಲ್ಲರ ಜೀವನದಿಂದ ನಿನ್ನ ಹೊರಗ್ ಹಾಕ್ತೀನಿ. ನೀನ್ ಹೇಗ್ ಒಳಗ್ ಬಂದೆ, ಎಲ್ಲಿಂದ ಹೊರಗ್ ಹೋದೆ ಅನ್ನೋದು ನಿನಗ್ ಗೊತ್ತಾಗೋದೇ ಇಲ್ಲ. ಏನೋ ಮದ್ವೆಗ್ ಮುಂಚೆ ಸಿಟಿಲಿ ಹೀಗೆಲ್ಲ ಹುಡುಗ ಹುಡುಗಿನ ಮಾತಾಡಕ್ ಬಿಡೋದು ಇಟ್ಸ್ ನಾಟ್ ಅ ಬಿಗ್ ಡೀಲ್. ನಾನು ಇಮ್ಯಾಜಿನೂ ಮಾಡಿರ್ಲಿಲ್ಲ ಇಂಥ ಒಂದು ಸಣ್ಣ ಹಳ್ಳಿಲಿ ಹಳೆ ಸಂಪ್ರದಾಯಗಳು ಬಿಟ್ಟೋಗಿವೆ ಅಂತ. ಐ ಮೀನ್, ಆಂಟಿ ನಮ್ಮಿಬ್ರನ್ನ ಒಂಟಿಯಾಗಿ ಮಾತಾಡಕ್ ಬಿಟ್ರು, ಇಟ್ಸ್ ಕ್ವೈಟ್ ಸರ್ಪ್ರೈಸಿಂಗ್. ನಮ್ಗೆ ಸಿಟಿ ಇಲ್ಲ ಹಳ್ಳಿದಾಗಿರಲ್ಲ, ನಮ್ಗೆ ನಮ್ಗೆ ಆಗಿರುತ್ತೆ. ಅದು ನಮ್ ಫ್ಯಾಮಿಲಿ ತುಂಬಾ ಇದೆ, ಹಾಗೆ ಫ್ರೀಡಮ್ ಕೂಡ ಇದೆ. ಸೊ ಯು ಮೀನ್ ಟು ಸೇ ನೀನು ಯಾರನ್ನ ಮದುವೆ ಆಗ್ಬೇಕು ಅನ್ನೋ ನಿರ್ಧಾರನ ನೀನೇ ತಗೋತೀಯಾ? ಆಬ್ವಿಯಸ್ಲಿ, ಬಟ್ ಹಾ, ಮೊದಲನೇ ನಿರ್ಧಾರ ನನ್ನ ಫ್ಯಾಮಿಲಿದೇ ಆಗಿರುತ್ತೆ. ಈಗ ನೋಡಿ, ನೀವ್ ನಮ್ಮ ಅಣ್ಣಂಗ್ ಇಂಪ್ರೆಸ್ ಮಾಡೇ ಬಿಟ್ಟಿದ್ದೀರಾ, ಸೊ ಐ ಹ್ಯಾವ್ ಟು ಸೇ. ಅರ್ಧ ಎಕ್ಸಾಮ್ ನ ನೀವು ಪಾಸ್ ಮಾಡಿದ್ದೀರಾ, ಆದ್ರೆ ಮಿಕ್ಕಿದ ಅರ್ಧ? ಇನ್ನ ಅರ್ಧ ಎಕ್ಸಾಮ್ ಇನ್ನೂ ಪೂರ್ತಿ ಆಗಿಲ್ಲ, ಯಾಕಂದ್ರೆ ಯಾವ್ದಾದ್ರು ವ್ಯಕ್ತಿನ ತಿಳ್ಕೊಳಕ್ಕೆ ಅರ್ಥ ಮಾಡ್ಕೊಳಕ್ಕೆ ಸಮಯ ಬೇಕಲ್ವಾ. ಸರಿ, ಹಾಗಾದ್ರೆ ಸಮಯ ಕೊಡ್ತೀನಿ. ಓಕೆ ದೆನ್, ಸಿ ಯು. ಆಂಟಿ, ನೀವೇ ನೋಡಿದ್ರಲ್ಲ ಅವಳ ನನ್ ಜೊತೆ, ಅವಳ ನನ್ ತಂಗಿ. ಆದ್ರೂ ನೀನೇನ್ ಟೆನ್ಷನ್ ತಗೋಬೇಡ, ನಾವ್ ಇದೀವಲ್ಲ ನಿನ್ ಜೊತೆ, ನಾವ್ ನಿನ್ಗೇನು ಆಗಕ್ ಬಿಡಲ್ಲ. ನಡಿ ಬಾ. ನನ್ ಮನೆ ನನ್ ಪರಿವಾರ ನಾನ್ ಕಾಪಾಡ್ತೀನಿ, ನೀನೇನ್ ಕಾಪಾಡ್ತೀಯ ಅಂತ ನೋಡ್ತಾ ಇರು. ನಿನ್ ಮನೆಯವರೇ ನನ್ನ ಕಾಪಾಡ್ತಿದ್ದಾರೆ, ಅವ್ರು ನನ್ನ ಕಾಪಾಡ್ತಾ ಕಾಪಾಡ್ತಾ ಅವರೇ ಇನ್ನು ಉಳಿಯೋದಿಲ್ಲ. ನೀನು ಈ ತಾಯಿ ತಾಯಿಂದ ಎಲ್ಲರನ್ನು ಕಾಪಾಡ್ಬೇಕು ಅಂತಿದ್ಯಾ? ನಾನ್ ಎಲ್ರನ್ನು ಕಾಪಾಡ್ಬೇಕು, ಎಲ್ರನ್ನು ಕಾಪಾಡ್ತೀನಿ. ಹಾಗಾದ್ರೆ ಹೋಗು, ಹೋಗ್ ಕಾಪಾಡ್ಕೋ. ಒಂದು ಸುಳ್ಳು ಎಲ್ಲಾನು ಮುಗಿಸ್ಬಿಡತ್ತೆ. ಮತ್ತೆ ನಿನ್ ಅತ್ತೆ ಉಮಾ, ಅವಳು ಸಾಯ್ತಾ ಸಾಯ್ತಾ ಬದುಕೊಂಡ್ಲು. ನೀನ್ ಏನಾದ್ರೂ ರಾಜ್ಗೆ ಹತ್ರ ಆಗಕ್ಕೆ ಅಥವಾ ಒಂದಾಗಕ್ಕೆ ಪ್ರಯತ್ನ ಪಟ್ರೆ ಆಗ ನಿನ್ ಇಡೀ ಪರಿವಾರನ ನಾಶ ಮಾಡ್ಬಿಡ್ತೀನಿ, ಎಲ್ರನ್ನು ಒಟ್ಟಿಗೆ ಮುಗಿಸ್ಬಿಡ್ತೀನಿ.